ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ವರ್ಷದ ಮಗುವಿಗೆ ಒಳಗಡೆ ಹಾಕೋದಕ್ಕೆ ಪೆಟಿಕೋಟ್ ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಪೆಟಿಕೋಟಾಗಿ ಯೂಸ್ ಮಾಡ್ಬೋದು ಹಾಗೆ ಕೂಡ ಹಾಕ್ಬೋದು ನಾನು ಫಸ್ಟ್ ನೋಡಿ ಫೋರ್ತ್ ಫೋಲ್ಡ್ ಆಗಿ ಒಂದು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಇದ್ರ ಬಿಡ್ತು ಹನ್ನೊಂದು ಇಂಚ್ ಇದೆ ಲೆಂತ್ ಫೋರ್ಟೀನ್ ಇಂಚಿದೆ ಫಸ್ಟ್ ನಾವು ನೆಕ್ ಬಿಡ್ತನ್ನ ಮಾರ್ಕ್ ಮಾಡೋಣ ನಾನಿಲ್ಲಿ ಎರಡು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಅದರ ಪಕ್ಕದಲ್ಲೇ ಶೋಲ್ಡರ್ನ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡು ಇಂಚ್ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಆರ್ಮೋಲ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಕೆಳಗಡೆಗೆ ನಾಲ್ಕು ಇಂಚ್ ಆರ್ಮೋಲ್ನ ಮಾರ್ಕ್ ಮಾಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಮಧ್ಯದಲ್ಲಿ ಇರುತ್ತೆ ನೋಡಿ ಒಂದು ಇಂಚ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಮಾಡಿಕೊಳ್ಬೇಕು ಈಗ ಚೆಸ್ಟ್ ಬಿಡುತ್ತೆ ಆರು ಇಂಚು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಐದೂವರೆ ಇಂಚು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಈ ಎರಡು ಪಾಯಿಂಟ್ನೂ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ಇವಾಗ ನಾವು ನೆಕ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಇಂಚ್ ನೆಕ್ ಲೆಂತ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೇಮ್ ಇಡ್ತಾ ಇದ್ದೀನಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಇಡಿ ಪೆಟಿಕೋಟ್ಗಾಗುವಾಗ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಟ್ಟಿಂಗ್ ಆಯಿತು ಈಗ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟ್ ನಾನು ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಪಾರ್ಟ್ನ ಸೀದಾ ಇಟ್ಕೊಳ್ಬೇಕು ಇನ್ನೊಂದು ಪಾರ್ಟ್ನ ಉಲ್ಟಾ ಇಟ್ಟು ಎರಡು ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಕಡೆಗೆ ಇನ್ನೊಂದು ಕಡೆಗೆ ಎರಡು ಸ್ಟಿಚ್ ಈ ರೀತಿ ನಾವು ಶೋಲ್ಡರ್ನ ಜಾಯಿಂಟ್ ಮಾಡಿಕೊಳ್ಬೇಕು ಶೋಲ್ಡರ್ನ ಹೊಲ್ಕೊಂಡ ಮತ್ತೆ ಒಳಗಡೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಆರ್ಮೂಲ್ನ ಹೊಲ್ಕೊಳ್ಬೇಕು ಈ ರೀತಿ ನೋಡಿ ಸಣ್ಣದಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ ಎರಡು ಸೈಡ್ ಆರ್ಮಲ್ಲಿ ಹೊಲ್ಕೊಂಡ ಮತ್ತೆ ನಾನೀಗ ನೆಕ್ನ ಕೂಡ ಇದೇ ರೀತಿ ಡಬಲ್ ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ ಈಸಿಯಾಗಿ ನಮಗಿದು ಫೋಲ್ಡ್ ಮಾಡೋದಕ್ಕೆ ಬರುತ್ತೆ ಈಸಿಯಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಳಿ ಈಗ ಇದನ್ನ ಉಲ್ಟ ಫೋಲ್ಡ್ ಮಾಡಿಕೊಂಡು ನೀವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀರಲ್ವ ಆ ಮಾರ್ಜಿನ ಇಲ್ಲಿ ಸ್ಟಿಚ್ ಮಾಡಬೇಕು ನಾನಿಲ್ಲಿ ಒಂದೂವರೆ ಇಂಚ್ ಇಂಚು ಬಿಟ್ಟಿದ್ದೆ ಅಲ್ವಾ ಕಟ್ ಮಾಡುವಾಗ ಹಾಗಾಗಿ ಒಂದೂವರೆ ಇಂಚ್ ಸೈಡಲ್ಲಿ ಬಟ್ಟೆ ಬಿಟ್ಟು ಈ ರೀತಿ ಹೊಲ್ಕೊಳ್ತಾ ಇದ್ದೀನಿ ಒಂದು ಸೈಡ್ಗೆ ಎರಡು ಹೊಲಿಗೆ ಇನ್ನೊಂದು ಸೈಡ್ಗೆ ಎರಡು ಎರಡು ಹೊಲಿಗೆ ಈ ರೀತಿ ಹಾಕ್ಕೊಳ್ಬೇಕು ಎರಡು ಸೈಡಲ್ಲೂ ಇದನ್ನು ಹೊಲ್ದಾದ ಮತ್ತೆ ಲಾಸ್ಟ್ಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಳೋಣ ನಾನಿಲ್ಲಿ ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ ನೋಡಿ ಇದನ್ನು ಹೊಲ್ದರೆ ಆಯಿತು ನಮ್ಮ ಪೆಟಿಕೋಟ್ ರೆಡಿ ಆಗುತ್ತೆ ಎಷ್ಟು ಈಸಿಯಾಗಿ ಹೊಲ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ಇದೇ ರೀತಿ ನಾವು ದೊಡ್ಡವ್ರಿಗೂ ಕೂಡ ದೊಡ್ಡ ಸೈಜಲ್ಲಿ ಹೊಲ್ಕೊಳ್ಬೋದು ಇದೇ ಮೆಥಡಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್